ಪ್ರೀತಿಯ ವೀಕ್ಷಕರೇ ನೇಚರ್ ಲೈಫ್ ಡಿ ಕೆ ಯೂಟ್ಯೂಬ್ ಗೆ ಸ್ವಾಗತ ಇವತ್ತು ನಾವು ಬಾಳೆಹಣ್ಣನ್ನು ತಿಂದು ಅದರ ಸಿಪ್ಪೆಯನ್ನ ಎಸೆಯುತ್ತೇವೆ ಅದೇ ಸಿಪ್ಪೆಯನ್ನ ಬಳಸಿಕೊಂಡು ನಮ್ಮ ಆರೋಗ್ಯ ಮತ್ತು ಸೌಂದರ್ಯವನ್ನ ಹೇಗೆ ಕಾಪಾಡಿಕೊಳ್ಳುವುದು ಎಂಬುದನ್ನು ತಿಳಿಸುವುದೇ ಇವತ್ತಿನ ವಿಡಿಯೋ ಆಗಿದೆ ಫ್ರೆಂಡ್ಸ್ ಹಾಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ಪ್ಲೀಸ್ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಳೆಹಣ್ಣು ತಿಂದು ಅದರ ಸಿಪ್ಪೆಯನ್ನ ಎಸೆಯುವುದು ಸಾಮಾನ್ಯ ಸಂಗತಿಯಾಗಿದೆ ಬಾಳೆಹಣ್ಣಿನ ಸಿಪ್ಪೆಯನ್ನು ಯಾರಾದರೂ ತಿನ್ನುತ್ತಾರೆಯೇ ಎನ್ನುವ ಪ್ರಶ್ನೆ ಮನಸ್ಸಿನಲ್ಲಿ ಮೂಡಬಹುದು ಆದರೆ ಬಾಳೆಹಣ್ಣಿನಲ್ಲಿ ಇರುವಂತಹ ಹಲವಾರು ರೀತಿಯ ಪೋಷಕಾಂಶಗಳು ಬಾಳೆಹಣ್ಣಿನ ಸಿಪ್ಪೆಯಲ್ಲೂ ಇದೆ ಎಂದು ಕೆಲವೊಂದು ಅಧ್ಯಯನಗಳು ತಿಳಿಸಿವೆ ಬಾಳೆಹಣ್ಣಿನ ಸಿಪ್ಪೆ ಕೂಡ ಆರೋಗ್ಯಕ್ಕೆ ತುಂಬಾ ಲಾಭಕರ ಬಾಳೆಹಣ್ಣಿನ ಸಿಪ್ಪೆಯಲ್ಲಿ ವಿಟಾಮಿನ್ ಬಿ ಸಿಕ್ಸ್ ಮತ್ತು ವಿಟಾಮಿನ್ ಬಿ ಟ್ವೆಲ್ವ್ ಅತ್ಯಧಿಕ ಮಟ್ಟದಲ್ಲಿ ಇದೆ ಇಷ್ಟು ಮಾತ್ರವಲ್ಲದೆ ಮೆಗ್ನೇಷಿಯಂ ಪೊಟ್ಯಾಷಿಯಂ ನಾರಿನಾಂಶ ಮತ್ತು ಪ್ರೋಟೀನ್ ಬಾಳೆಹಣ್ಣಿನ ಸಿಪ್ಪೆಯಲ್ಲಿದೆ ಆದರೆ ಸಾವಯವವಾಗಿರುವಂತಹ ಬಾಳೆಹಣ್ಣನ್ನು ಮಾತ್ರ ಇದಕ್ಕೆ ಬಳಸಿಕೊಳ್ಳಿ ಬಾಳೆಹಣ್ಣಿನ ಲಾಭಗಳು ಸಹ ಗೊತ್ತಿರುವ ಸಂಗತಿ ಆದರೆ ಬಾಳೆಹಣ್ಣಿನ ಸಿಪ್ಪೆಯಲ್ಲೂ ಸಹ ಹಲವಾರು ಲಾಭಗಳಿವೆ ಆದರೆ ಅದು ನಮಗೆ ಗೊತ್ತಿಲ್ಲದ ಕಾರಣ ಸಿಪ್ಪೆಯನ್ನ ನಾವು ಬಿಸಾಡುತ್ತೇವೆ ಹಾಗಾದರೆ ಬಾಳೆಹಣ್ಣಿನ ಸಿಪ್ಪೆಯಲ್ಲಿ ಎಷ್ಟೊಂದು ಉಪಯೋಗವಿದೆ ಎಂದು ಇವಾಗ ನಾವು ತಿಳಿದುಕೊಳ್ಳೋಣ ಬಾಳೆಹಣ್ಣಿನ ಸಿಪ್ಪೆಯಿಂದ ಹದಿನೈದು ದಿನ ಹಲ್ಲು ತಿಕ್ಕುವುದರಿಂದ ಹಲ್ಲಿನ ಮೇಲೆ ಕಲೆಯೆಲ್ಲ ಹೋಗಿ ಹೊಳಪು ಬರುತ್ತದೆ ಕ್ರಿಮಿ ಕೀಟಗಳು ಕಚ್ಚಿದ ಭಾಗಕ್ಕೆ ಬಾಳೆಹಣ್ಣಿನ ಸಿಪ್ಪೆಯಿಂದ ಮಸಾಜ್ ಮಾಡಿ ಇದರಿಂದ ತುರಿಕೆ ಮತ್ತು ನೋವುಗಳು ತಕ್ಷಣ ನಿವಾರಣೆಯಾಗುತ್ತದೆ ಮುಖವನ್ನು ನೀಟಾಗಿ ತೊಳೆದ ನಂತರ ಒಂದು ಮೂವತ್ತು ನಿಮಿಷ ಬಾಳೆ ಸಿಪ್ಪಿನಿಂದ ಮುಖಕ್ಕೆ ಮಸಾಜ್ ಮಾಡಿಕೊಳ್ಳಿ ಇದರಿಂದ ಮೊಡವೆ ಗುಳ್ಳೆ ಮತ್ತು ಸುಕ್ಕು ಕಡಿಮೆ ಮಾಡುತ್ತದೆ ಬಾಳೆಯ ಸಿಪ್ಪಿನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನಾರಿನಾಂಶ ಇರುತ್ತದೆ ಈ ನಾರಿನಾಂಶ ದೇಹಕ್ಕೆ ಒಳ್ಳೆಯದು ಅದರಲ್ಲೂ ಮುಖ್ಯವಾಗಿ ಪಚನ ಕ್ರಿಯೆಗೆ ಅತ್ಯಗತ್ಯವಾದ ಅಂಶ ನಾರಿನ ಅಂಶವುಳ್ಳ ಪಾನೀಯವನ್ನ ಸೇವಿಸಿದರೆ ಜೀರ್ಣಾಂಗದ ಸಮಸ್ಯೆಗಳು ಕೂಡ ಕಡಿಮೆಯಾಗುತ್ತವೆ ಎಲ್ಲಾದರೂ ಮೈಕೆ ನೋವು ಇದ್ದರೆ ಬಾಳೆಸಿಪ್ಪೆಯನ್ನು ನೋವಾದ ಜಾಗಕ್ಕೆ ಉಜ್ಜಿಕೊಳ್ಳಿ ನೋವು ಕಡಿಮೆಯಾಗುತ್ತದೆ ಕಿಡ್ನಿಯಲ್ಲಿ ಕಲ್ಲು ಕರಗಿಸುವುದು ಹಾಗೂ ತೂಕ ಇಳಿಸಿಕೊಳ್ಳಲು ಬಾಳೆಸಿಪ್ಪೆಯ ಜ್ಯೂಸ್ ಮಾಡಿ ಕುಡಿಯುವುದರಿಂದ ಇದಕ್ಕೆ ಉತ್ತಮವಾದ ಪರಿಹಾರ ಸಿಗುತ್ತದೆ ಸೊಳ್ಳೆ ಕಚ್ಚಿದ ಜಾಗಕ್ಕೆ ಬಾಳೆಹಣ್ಣಿನ ಸಿಪ್ಪೆಯಿಂದ ಐದು ನಿಮಿಷ ಮಸಾಜ್ ಮಾಡಿ ಹದಿನೈದು ನಿಮಿಷದ ಬಳಿಕ ತಂಪಾದ ನೀರಿನಿಂದ ತೊಳೆಯಿರಿ ಇದರಿಂದ ಸೊಳ್ಳೆ ಕಚ್ಚಿದ ತುರಿಕೆ ಕಡಿಮೆಯಾಗಿ ಆ ಉಬ್ಬು ಇರುವಂತಹ ಸಮಸ್ಯೆಯು ಕೂಡ ನಿವಾರಣೆಯಾಗಿರುತ್ತದೆ ಕುತ್ತಿಗೆ ಮುಖದ ಮೇಲೆ ಬರೋ ನರ ಹುಲಿಗಳನ್ನ ಹೋಗಲಾಡಿಸೋಕೆ ಬಾಳೆಹಣ್ಣಿನ ಸಿಪ್ಪೆಯನ್ನು ಅದಕ್ಕೆ ಕಟ್ಟಿ ಒಂದು ಬ್ಯಾಂಡೇಜ್ ಸುತ್ತಿ ರಾತ್ರಿ ಹಾಗೆ ಇಟ್ಟುಕೊಂಡು ಮಲಗಿ ಬೆಳಿಗ್ಗೆ ತನ್ನಾಗೆ ತಾನೇ ನರ ಹೂಲಿಗಳು ಬೀಳುತ್ತವೆ ಬಾಳೆಹಣ್ಣಿನ ಸಿಪ್ಪೆಯನ್ನು ಶೂ ಚರ್ಮ ಉತ್ಪನ್ನ ಮೇಲೆ ಮತ್ತು ಬೆಳ್ಳಿಯ ವಸ್ತುಗಳಿಗೆ ತಕ್ಷಣ ಹೊಳಪು ನೀಡಲು ಬಳಸಬಹುದು ಇದಕ್ಕಾಗಿ ಸಿಪ್ಪೆಗಳನ್ನ ಅವುಗಳ ಮೇಲೆ ಉಜ್ಜಿ ಈ ಟಿಪ್ಸ್ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಫ್ರೆಂಡ್ಸ್ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆಯನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು